ಬಿಜೆಪಿ ಕಾರ್ಯಕರ್ತರಿಗೆ ಬಿ ಎಲ್ ಸಂತೋಷ್ ಕ್ಲಾಸ್ ಕಾರ್ಯಕರ್ತರಿಗೆ ಸಂತೋಷಿ ಹೇಳಿದ್ದೇನು ಬೂತ್ ಮಟ್ಟದಲ್ಲಿ ಆಗಬೇಕಾಗಿರೋ ಕೆಲಸವಾದ್ರು ಏನು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ವೀಕ್ಷಕರೇ ರಾಜ್ಯದಲ್ಲಿಗ ಚುನಾವಣಾ ಕಾವು ಬಿಜೆಪಿ ಅಂದ್ರೆ ಕೇವಲ ಬಿಜೆಪಿ ನಾಯಕರಷ್ಟೇ ಅಲ್ಲ ಸಂಘಟನಾ ಕಾರ್ಯದರ್ಶಿಗಳು ಸಂಘ ಪರಿವಾರದವರು ಎಲ್ಲರೂ ಕೂಡ ಬಿ ಜೆ ಪಿಯ ಗೆಲುವಿಗಾಗಿ ಶ್ರಮಿಸ್ತಾರೆ ಅವರಲ್ಲಿ ಒಂದು ಸಿದ್ಧಾಂತ ಇದೆ ಒಂದು ಪಾಲಿಸಿ ಇದೆ ಆರ್ ಎಸ್ ಎಸ್ ಬ್ಯಾಗ್ರೌಂಡ್ ಇದೆ ಶಿಸ್ತು ಇದೆ ಎಲ್ಲವೂ ಇದೆ ಹಂಗನ್ಬಿಟ್ಟು ಲೀಡರ್ಗಳಲ್ಲೆಲ್ಲ ಐತೆ ಅಂತಲ್ಲ ಸಂಘ ಪರಿವಾರದಲ್ಲಿ ಇದೆ ನಿಜಕ್ಕೂ ಅದು ಮೊದಲಿನಿಂದ ಕೂಡ ಬಂದಿದೆ ಸಂಘ ಪರಿವಾರದ ನಾಯಕರು ಬಿ ಜೆ ಪಿ ಕಾರ್ಯಕರ್ತರನ್ನು ಸರಿಯಾದ ದಾರಿಯಲ್ಲಿ ಯಾವತ್ತಿಗೂ ಕರೆದುಕೊಂಡು ಹೋಗೋ ಕೆಲಸವನ್ನು ಮಾಡ್ತಿದ್ದಾರೆ ಹಾಗಾಗಿ ಬಿ ಜೆ ಪಿಗೆ ಒಂದಷ್ಟು ಪ್ಲಸ್ಸು ಬರೀ ಲೀಡ್ರೇ ಬಿಟ್ಬಿಟ್ರೆ ಎಲೆಕ್ಷನ್ ರಾಜಕೀಯ ಮಾಡ್ಕೊಂಡು ಹೋಗ್ಬಿಡ್ತಾರೆ ಚುನಾವಣಾ ರಾಜಕೀಯನ ಹೀಗಾಗಿ ಸಂಘ ಪರಿವಾರ ಇದ್ದಾಗ ಹೋಗುವಂಥ ದಾರಿಯಲ್ಲಿ ಇದು ಸರಿ ಇದು ತಪ್ಪು ಹಿಂಗೋಗಿ ಹಿಂಗೋದ್ರೆ ಸರಿ ಆಗುತ್ತೆ ಪಕ್ಷವನ್ನು ಭವಿಷ್ಯದ ದೃಷ್ಟಿಯಲ್ಲಿ ಯಾವ ರೀತಿ ಬೆಳೆಸಬೇಕು ಪ್ರಕೋಷ್ಠನ ಸಮಾರಂಭ ಅಂದ್ರೇನು ಅದರ ಯಶಸ್ಸು ಯಾಕೆ ಮುಖ್ಯ ದೇಶಮಟ್ಟದಲ್ಲಿ ಯಾಕೆ ನಾವು ಹಿಂದುತ್ವವನ್ನು ಅಥವಾ ಪಕ್ಷವನ್ನು ಬೆಳೆಸ್ಬೇಕು ಇವೆಲ್ಲವನ್ನು ಸಂಘ ಪರಿವಾರದವರು ಮಾಡ್ತಾರೆ ಅದರಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಕನ್ನಡಿಗರು ಅವರು ಪಕ್ಷವನ್ನು ಸರಿಯಾದ ದಿಕ್ಕಿನಲ್ಲಿ ಯಾಕೆ ಕರ್ಕೊಂಡು ಹೋಗ್ಬೇಕನ್ನೋ ವಿಚಾರದಲ್ಲಿ ಸದ್ಯ ಮೇಷ್ರಾಬಿಟ್ಟವ್ರೆ ಖಂಡಿತವಾಗಲೂ ಕೂಡ ಕಾರ್ಯಕರ್ತರಿಗೆ ಬೂತ್ ಮಟ್ಟದಲ್ಲಿ ಯಾವ ರೀತಿ ಕೆಲಸ ಆಗಬೇಕು ಯಾವ ರೀತಿಯಲ್ಲಿ ಹೋದರೆ ಯಶಸ್ಸು ಸಿಗುತ್ತೆ ಜನರ ಮನಸ್ಸನ್ನು ಗೆಲ್ಲೋದು ಹೇಗೆ ಸರಿಯಾದ ದಾರಿಯಲ್ಲಿ ಹೋಗಿ ಜನರನ್ನು ಯಾವ ರೀತಿಯಲ್ಲಿ ಸೆಳಿಬೇಕು ಯಾವ ರೀತಿ ಜನರ ಅಭಿಪ್ರಾಯವನ್ನು ವೋಟ್ ಬ್ಯಾಂಕಾಗಿ ಕನ್ವರ್ಟ್ ಮಾಡ್ಕೋಬೇಕು ಇಂಥ ಕೆಲಸನೆಲ್ಲ ಒಬ್ಬೊಬ್ಬರನ್ನೇ ಸ್ಟೇಜ್ ಮೇಲೆ ಬಿಟ್ಟು ಹೇಳ್ಕೊಡ್ತಾರೆ ಮೇಷ್ಟ್ರು ಅದಕ್ಕೆ ಅವ್ರನ್ನ ಸಾವಿರ ಕ್ಲಾಸ್ ತಗೊಂಡವ್ರೆ ಮೇಷ್ಟು ಅಂತ ಹೇಳೋದು ಹೌದು ವೀಕ್ಷಕರೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿ ಎಲ್ ಸಂತೋಷ್ ಅವರು ಕಾರ್ಯಕರ್ತರಿಗೆ ಬಿ ಜೆ ಪಿ ಕಾರ್ಯಕರ್ತರು ಕ್ಲಾಸ್ ತಗೊಂಡಿದ್ದರು ಬಿ ಜೆ ಪಿಯ ಕಾರ್ಯಕ್ರಮಗಳನ್ನು ಜನಾನುರಾಗಿ ಕೆಲಸಗಳನ್ನು ಹೇಗೆ ಪ್ರತಿ ಮನೆಗೆ ತಲುಪಿಸಬೇಕು ವಿಜಯ ಸಂಕಲ್ಪ ಯಾತ್ರೆಯನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ಬಾವುಟ ಕಟ್ಟಬೇಕು ಯಾವ ರೀತಿ ಸಭೆ ಸಮಾರಂಭಗಳಲ್ಲಿ ಟಿಫನ್ ಬಾಕ್ಸ್ ಬೈಠಕ್ಕನ್ನು ಮಾಡಬೇಕು ನಾವು ಎಲ್ಲ ಸಮುದಾಯಗಳ ಪರವಾಗಿ ಇದ್ದೀವಿ ಅನ್ನೋದನ್ನು ಯಾವ ರೀತಿ ಸಾರಬೇಕು ನೀವು ಕನ್ವಿನ್ಸ್ ಮಾಡಿದ್ರೆ ತಾನೇ ಎಲ್ಲ ಮೋದಿ ಮಾತು ಕೇಳ್ಕೊಂಡು ಎಲ್ಲ ಸಿ ಎಂ ಮಾತು ಕೇಳ್ಕೊಂಡು ಎಲ್ಲ ರಾಜ್ಯಾಧ್ಯಕ್ಷರ ಮಾತು ಕೇಳ್ಕೊಂಡು ಓಟ್ ಹಾಕ್ತಾರೆ ನಿಮ್ಮ ಪಕ್ಕದ ಮನೆಯವ್ರು ನೀವು ಅರ್ಥ ಮಾಡಿಸಿದ್ರೆ ಖಂಡಿತವಲ್ಲೂ ಜನ ಅರ್ಥ ಮಾಡ್ಕೊತಾರೆ ಆನಂತರ ಓ ಕರೆಕ್ಟು ಕರೆಕ್ಟು ಅನ್ನೋ ರೀತಿಲಿ ಸಾಕ್ತಾರೆ ಹೀಗಾಗಿ ಎಷ್ಟು ಬೂತ್ಗಳಿದೆ ಒಬ್ಬೊಬ್ಬರನ್ನ ಸ್ಟೇಜ್ ಮೇಲೆ ಕರೆದುಬಿಟ್ಟು ಎಷ್ಟು ಬೂತ್ ಇದೆ ಎಷ್ಟು ಬೂತಲ್ಲಿ ಎಷ್ಟು ಕೆಲಸ ಆಗಿದೆ ಇಲ್ಲ ಇವತ್ತು ರಾತ್ರಿ ಮಾಡಿಬಿಡ್ತೀನಿ ಸರ್ ಇವತ್ತು ರಾತ್ರಿ ಏನು ಮಾಡ್ತೀರಾ ಹಗಲಲ್ಲಿ ಮಾಡಿ ಜನರಿಗೆ ಕಾಣಬೇಕು ನೀವೇನು ಕೆಲಸ ಮಾಡ್ತಿದ್ದೀರಾ ಅನ್ನೋದು ಇದ್ದಿದ್ದು ಇದ್ದಂಗೆ ಹೇಳಿ ಯಾವುದೇ ಆಮಿಷಗಳನ್ನ ಕೊಡಬೇಡಿ ಸ್ಪಷ್ಟವಾಗಿ ಜನರಿಗೆ ಸಂದೇಶವನ್ನು ಕೊಡಿ ಬಿ ಜೆ ಪಿಯ ಉದ್ದೇಶವನ್ನು ತಿಳಿಸಿ ಬಿ ಜೆ ಪಿ ಜನರಿಗಾಗಿ ಬಿ ಜೆ ಪಿ ಸರ್ಕಾರ ಮಾಡಿರುವಂಥ ಕೆಲಸಗಳನ್ನ ಮನೆ ಮನೆಗೆ ತಲುಪಿಸಿ ಹಿಂಗಾದಲ್ಲಿ ಮಾತ್ರ ಬಿ ಜೆ ಪಿಗೆ ಯಶಸ್ಸು ಸಿಗೋಕ್ಕೆ ಸಾಧ್ಯ ಇಂಥ ಒಂದು ಕೆಲಸವನ್ನು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದಾರೆ ಅವರು ಮಾ ಅಲ್ಲಿ ಅವರು ವೇದಿಕೆ ಮೇಲೆ ಕಾರ್ಯಕರ್ತನ ಕರೆದುಬಿಟ್ಟು ಬಿಟ್ಟು ಮಾತಾಡಿಸೋವಂಥ ವೀಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ ಹೀಗಾಗಿ ಬಿ ಜೆ ಒಂದು ರೀತಿ ಸ್ಟ್ರೆಂತು ಆರ್ ಎಸ್ ಎಸ್ಸು ಸಂಘ ಪರಿವಾರ ಎಲ್ಲ ಒಂಥರ ಸ್ಟ್ರೆಂತು ಹೀಗಾಗಿ ಎಲ್ಲೇ ತಪ್ಪಾಗ್ತಿದ್ರು ಕೂಡ ಅವರನ್ನು ಕರೆದು ತಿದ್ದಿ ಬುದ್ಧಿ ಹೇಳಿ ಸರಿಯಾದ ದಾರಿಯಲ್ಲಿ ಕರ್ಕೊಂಡೋಗಿ ಸರಿಯಾಗಿಲ್ಲ ಅಂತ ತೆಗೆದು ಹಾಕಿ ಇಂಥ ಕೆಲಸಗಳನ್ನ ಮಾಡೋದ್ರಿಂದ ಬಿ ಜೆ ಪಿಗೆ ಒಂದು ರೀತಿ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು ವೀಕ್ಷಕರೇ ನಿಮ್ಮ ಪ್ರಕಾರ ಸಂಘ ಪರಿವಾರ ಬಿ ಜೆ ಪಿಯ ಯಶಸ್ಸಿನಲ್ಲಿ ಎಷ್ಟು ಪ್ರಮುಖ ಪಾತ್ರ ವಹಿಸಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಎಷ್ಟು ಸೀಟ್ ಬರುತ್ತೆ ನೂರೈವತ್ತು ಅಂತ ಅವ್ರು ಹೇಳ್ತಾವ್ರೆ ನಿಮ್ಮ ಪ್ರಕಾರ ಎಷ್ಟು ಸೀಟ್ ಬರಬೇಕು ಅಥವಾ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು